ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋಂಥ ಒಳಕಲ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಳಕಲ್ ಚಿತ್ರಾನ್ನ ಅಂದ ತಕ್ಷಣ ಒಳಕಲ್ಲೇ ಏನು ಬೇಕು ಅಂತ ಇಲ್ಲ, ಮಿಕ್ಸರ್ ಜಾರಲ್ಲಿ ಕೂಡ ಇದನ್ನು ರುಬ್ಕೊಂಡು ಮಾಡ್ಕೋಬೋದು. ಇದಕ್ಕೆ ನಿಂಬೆಹಣ್ಣಾಗಲಿ ಏನು ಇರಬೇಕು ಅನ್ನೋದೇನಿಲ್ಲ. ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ಫಟಾಫಟ ಅಂತ ಬೇಗ ರೆಡಿ ಮಾಡ್ಕೊಂಬಿಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇರೋದ್ರಿಂದ ಹಬ್ಬಗಳಲ್ಲಿ ಅಥವಾ ನೈವೇದ್ಯಕ್ಕೆ ದೇವರಿಗೆ ಬೇಕಾದರೂ ಇದನ್ನು ಮಾಡ್ಬೋದು. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಳಕಲ್ ಚಿತ್ರಾನ್ನಕ್ಕೆ ಕೆಲವನ್ನ ಒಳಕಲ್ಲಲ್ಲಿ ಹಾಕಿ ರುಬ್ಕೋಬೇಕು. ನಾನಿಲ್ಲಿ ಮಿಕ್ಸರ್ ಜಾರಲ್ಲೇ ರುಬ್ಕೊಂಡು ತೋರಿಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ, 1/2 ಟೀಸ್ಪೂನ್ ಜೀರಿಗೆ, 5 ಹಸಿಮೆಣಸಿನಕಾಯಿ, ಗೋಲಿ ಗಾತ್ರದ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೆ, ಕ್ಲೀನಾಗಿರೋಂಥ ಹುಣಸೆಹಣ್ಣೆ ಹಾಕೋಬೇಕು. ಹುಣಸೆಹಣ್ಣೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಬೆಲ್ಲ 1 ಟೀಸ್ಪೂನಷ್ಟು, ಕರಿವೇನ ಸೊಪ್ಪು 1 ಗರಿ, ಕೊತ್ತಂಬರಿ ಸೊಪ್ಪು 1 ಟೀಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ 1-2 ಟೇಬಲ್ಸ್ಪೂನಷ್ಟು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು. ಆದಷ್ಟು ಗಟ್ಟಿಗೆ ನುಣ್ಣದಾಗಿ ರುಬ್ಕೋಬೇಕು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಂಡಿ ಒಳಗಡೆ 3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲು ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. 2 ಟೇಬಲ್ಸ್ಪೂನ್ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕಿದು. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಬಾಂಡ್ಲಿಯಲ್ಲಿ ಇರೋವಂಥ ಎಣ್ಣೆಗೆ ಸಾಸಿವೆ 1/4 ಟೀಸ್ಪೂನ್, ಕಡಲೆಬೇಳೆ 1 ಟೀಸ್ಪೂನ್, ಉದ್ದಿನಬೇಳೆ 1 ಟೀಸ್ಪೂನ್, ಜೀರಿಗೆ 1/4 ಟೀಸ್ಪೂನ್, ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 1-2-3 ಗರಿಯಷ್ಟು ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿರೋವಂಥ ಮಿಶ್ರಣನ ಇದಕ್ಕೆ ಹಾಕೊಳ್ತೀನಿ. ರುಬ್ಬಿರೋ ಅಂತ ಮಿಶ್ರಣನ ಹಾಕೊಂಡು ಇದರಲ್ಲಿರೋ ಅಂತ ಹಸಿ ಜಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಂತೂ ತುಂಬ ಈಸಿ ಚಿತ್ರಾನ್ನ. ಈ ಗೊಜ್ಜಿನ ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ನಿಮ್ಗೆ ಬೇಕಾದಾಗ ಅನ್ನಕ್ಕೆ ಕಲಸಿಟ್ಕೋಬಹುದು. ಕಡಲೆಕಾಯಿ ಬೀಜನ ಮೇಲ್ಗಡೆ ಉದುರಿಸ್ಕೊಂಡು ಕಲಸ್ಕೋಬೇಕಾಗತ್ತೆ. ಹಬ್ಬದ ಸೀಸನ್ ಬಂದಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಅಂಥ ರೆಸಿಪಿಗಳನ್ನೇ ಹುಡುಕ್ತಾ ಇರ್ತೀರಾ ಅಲ್ವಾ? ಅದಕ್ಕೋಸ್ಕರ ನಾನು ಈ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ತುಂಬ ಹಿಂದೆ ಚಾನಲ್ ಸ್ಟಾರ್ಟ್ ಆದ ಹೊಸದ್ರಲ್ಲಿ ಈ ಒಳಕಲ್ ಚಿತ್ರಾನ್ನ ಮಾಡಿದ್ದೆ. ಹಬ್ಬಕ್ಕೋಸ್ಕರ ಮತ್ತೊಮ್ಮೆ ಮಾಡ್ತಾ ಇದ್ದೀನಿ ನಾನು ಇದನ್ನು. ಇದನ್ನು ಈ ತಳ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1/4 ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ 1/4 ಟೀಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ, ಜೊತೆಗೆ ಲೆಮನ್ ಎಲ್ಲೋ ಕಲರ್ ಬರುತ್ತೆ. ಇಲ್ಲ ನೀವು ರುಬ್ಬೋ ಟೈಮಲ್ಲೇ ಹಾಕೋಬೋದು, ಆವಾಗ ಕಲರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅರಶಿನದ ಘಮ ಬರ್ತಾ ಇದೆ, ಜೊತೆಗೆ ಕರಿವೇನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಫ್ರೈ ಆಗಿರೋಂಥ ಒಳ್ಳೆ ಘಮ ಬರ್ತಾ ಇದೆ. 4-5 ನಿಮಿಷ ಇದನ್ನು ಚೆನ್ನಾಗಿ ಬಡಿಸ್ಕೊಂಡಿದ್ದೀನಿ ನೋಡಿ. ಏನಂದರೆ ಸಾಕು, ಒಂದು ಕಡೆ ಎಲ್ಲ ಬರ್ತಾ ಇದೆ, ಆಗಿದೆ ಅಂತ ಅರ್ಥ. ಇವಾಗ ಸ್ಟೌ ಆಫ್ ಮಾಡಿಬಿಟ್ಟು ಅನ್ನ ಹಾಕ್ಕೊಳ್ತೀನಿ ಇದಕ್ಕೆ. 1 ಕಪ್ಪು ಸೋನಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಡಿ ಹುಡಿಯಾಗಿ ಮಾಡ್ಕೊಳ್ಳಿ. ಫಸ್ಟು ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಈ ಸ್ಪ್ಯಾಚುಲಾದಲ್ಲಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ. ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಈವನ್ ಆಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮುಟ್ಟೋಷ್ಟು ಬೆಚ್ಚಿಗಿದೆ ನೋಡಿ, ಲೈಟಾಗಿ ಏನು ಗಂಟಿರುತ್ತಲ್ಲ ಅನ್ನೋದು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದರಿಂದ ಎಲ್ಲ ಇರೋದ್ರಿಂದ ತುಂಬಾ ಅದ್ಭುತವಾಗಿದೆ ಈ ಚಿತ್ರಾನ್ನ. ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾದರೂ ಈ ಚಿತ್ರಾನ್ನದ ಗೊಜ್ಜನ್ನ ಮಾಡಿಟ್ಕೊಂಡು ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ತಯಾರು ಮಾಡ್ಬೋದು. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಕೊನೆಯಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅಥವಾ ನೀವು ಉಳಿದಿರೋ ಅಂಥ ಅನ್ನದಲ್ಲಿ ಕೂಡ ಈ ಗೊಜ್ಜೇನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅನ್ನನ ಕಲಸ್ಕೊಂಡು ಬಿಸಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಫೈನ್ ಆಗಿರೋವಂಥ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ. ಹುಡುಗಿಯಾಗಿರೋವಂಥ ಒಳಕಲ್ ಚಿತ್ರಾನ್ನ ರೆಡಿ ಆಯಿತು. ಬಿಸಿ ಬಿಸಿ ಒಳಕಲ್ ಚಿತ್ರಾನ್ನ ರೆಡಿಯಾಗಿದೆ ನೋಡಿ. ನೀವು ಈ ಹಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದಿರೋಂಥ ಈ ಚಿತ್ರಾನ್ನ ಮಾಡಿ ದೇವರಿಗೂ ನೈವೇದ್ಯ ಮಾಡಿ ಎಲ್ಲರಿಗೂ ಕೊಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.